ರಾಜ್ಯದಲ್ಲಿ ಕರೋನಾ ಉಪತಳಿ ಜೆ ಎನ್ ಒನ್ ಆತಂಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಬಿ ಬಿ ಎಂ ಪಿ ಅವರಿಗೆ ಸಾಲು ಸಾಲು ಹಬ್ಬಗಳದ್ದೇ ಟೆನ್ಷನ್ ರಾಜ್ಯದಲ್ಲಿ ಇವಾಗ ಕರೋನಾ ಆತಂಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಬಿ ಬಿ ಸಾಲು ಸಾಲು ಹಬ್ಬಗಳದ್ದೇ ಟೆನ್ಷನ್ ಕ್ರಿಸ್ಮಸ್ಸು ನ್ಯೂ ಇಯರ್ ವೈಕುಂಠ ಏಕಾದಶಿ ಸಂಕ್ರಾಂತಿ ನಾಳೆ ವೈಕುಂಠ ಏಕಾದಶಿ ಇಪ್ಪತ್ತೈದಕ್ಕೆ ಕ್ರಿಸ್ಮಸ್ ಮೂವತ್ತೊಂದಕ್ಕೆ ನ್ಯೂ ಇಯರು ಹದಿನೈದಕ್ಕೆ ಮತ್ತೆ ಸಂಕ್ರಾಂತಿ ಈ ಟೆನ್ಷನ್ ಜಾಸ್ತಿ ಆಗಿದೆ ಯಾಕೆಂದರೆ ಹಬ್ಬಗಳಿಂದ ಬೆಂಗಳೂರು ನಗರದಲ್ಲಿ ಕರೋನಾ ಹೆಚ್ಚಳವಾಗುವಂತಹ ಆತಂಕ ಇದೆ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಕರೋನಾ ಹೆಚ್ಚಳದ ಮುನ್ಸೂಚನೆಯನ್ನು ಈಗಾಗಲೇ ಆರೋಗ್ಯ ಇಲಾಖೆಯವರು ಕೊಟ್ಟಿದ್ದಾರೆ ಜನವರಿ ತಿಂಗಳಲ್ಲಿ ಕೋವಿಡ್ ಹೆಚ್ಚಳವಾಗುವ ಬಗ್ಗೆ ವೈದ್ಯರು ಈಗ ಕಳವಳ ವ್ಯಕ್ತಪಡಿಸಿದ್ದಾರೆ ಅದು ಎಕ್ಸ್ಪೆಕ್ಟೆಡ್ ಜನವರಿ ಫಸ್ಟ್ ವೀಕ್ ಮತ್ತು ಸೆಕೆಂಡ್ ವೀಕಲ್ಲಿ ಕೋವಿಡ್ ಜಾಸ್ತಿ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ ಮತ್ತು ಈ ಹಬ್ಬ ಅಂದ ತಕ್ಷಣ ಜನ ಏನು ಮಾಡ್ತಾರೆ ಮಾರ್ಕೆಟ್ಟಿಗೆ ಮುಗಿಬೀಳ್ತಾರೆ ಹೂವು ಹಣ್ಣು ತರಕಾರಿ ಇದೆಲ್ಲ ಖರೀದಿ ಅಂತಂದ್ಬಿಟ್ಟು ಇವತ್ತೇ ಕೆ ಆರ್ ಮಾರ್ಕೆಟಲ್ಲಿ ವಿಪರೀತ ರಶ್ ಇರತ್ತೆ ನೋಡಿಬೇಕಾದ್ರೆ ಯಾಕೆಂದರೆ ನಾಳೆ ವೈಕುಂಠ ಏಕಾದಶಿ ಇದೆ ಹಾಗಾಗಿ ಅಲ್ಲಿ ಇದು ಸ್ಪ್ರೆಡ್ ಆಗುತ್ತೆ ಹಾಗಾಗಿ ಜನ ಮಾಡಬೇಕಾಗಿರೋದು ವೆರಿ ಸಿಂಪಲ್ ಮಾಸ್ಕ್ ಹಾಕೊಳ್ಳಿ ನೀವು ಹೋಗಿ ಬೇಡ ಅಂತನಲ್ಲ ಮಾರ್ಕೆಟ್ಗೆ ಹೋಗಿ ವ್ಯಾಪಾರ ಮಾಡಿ ಮಾಸ್ಕ್ ಹಾಕೊಳ್ಳಿ ಯಾವುದೇ ಕಾರಣಕ್ಕೂ ಆ ಜನಜಂಗುಳು ಇರತಕ್ಕಂಥ ಪ್ರದೇಶದಲ್ಲಿ ಮಾಸ್ಕ್ ತೆಗಿಬೇಡಿ ಬಸ್ಸಲ್ಲಿ ಓಡಾಡ್ತಾ ಇದ್ದೀರಾ ಮಾಸ್ಕ್ ಹಾಕ್ಕೊಳ್ಳಿ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದೀರಾ ಮಾಸ್ಕ್ ಹಾಕ್ಕೊಳ್ಳಿ ನಿಮ್ಮನ್ನ ನೀವು ಕಾಪಾಡಿಕೊಳ್ಳೋದ್ರ ಜೊತೆಗೆ ಬೇರೆಯವ್ರನ್ನೂ ನೀವು ಆಗುತ್ತೆ ಮಾಸ್ಕ್ ಹಾಕೋದ್ರಿಂದ ಯಾರಿಗೂ ತೊಂದರೆ ಇಲ್ಲ ಹೌದಲ್ವಾ ಸೊ ಈಗ ಹಬ್ಬಗಳಿಂದ ಮಾರುಕಟ್ಟೆ ಪ್ರದೇಶದಲ್ಲಿ ಜನದಟ್ಟಣೆಯ ಭೀತಿ ಇದೆ ಜನದಟ್ಟಣೆಯನ್ನು ತಡೆಯೋದಕ್ಕೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಪಾಲಿಕೆ ಪ್ಲಾನ್ ಮಾಡಿಕೊಂಡಿದೆ ಮಾರುಕಟ್ಟೆಗಳಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಶೀಘ್ರದಲ್ಲೇ ಸುತ್ತೋಲೆ ಸಾಧ್ಯತೆ ಇಷ್ಟೊತ್ತು ಮಾಡಬೇಕಾಗಿತ್ತು ಎಂಟು ವಲಯಗಳಲ್ಲಿ ಮಾರ್ಕೆಟ್ಗಳಲ್ಲಿ ಮಾರ್ಷಲ್ಸ್ಗಳಿಂದ ಗಸ್ತು ವಾಹನಗಳ ಮೂಲಕ ಜಾಗೃತಿ ಮೂಡಿಸ್ತಾರಂತೆ ಧ್ವನಿವರ್ಧಕದ ಮೂಲಕ ಸಾರ್ವಜನಿಕರಿಗೆ ವರ್ತಕರಿಗೆ ಅರಿವು ಮೂಡಿಸ್ತಾರೆ ಅಂದರೆ ಈ ಮಾಸ್ಕು ಸಾಮಾಜಿಕ ಅಂತರದ ಬಗ್ಗೆ ಅರಿವು ಅಂಗಡಿಗಳು ರೆಸ್ಟೋರೆಂಟ್ ಮಾಲ್ಗಳಲ್ಲಿ ಕೂಡ ಜಾಗೃತಿ ಈಗಾಗಲೇ ಇದನ್ನು ಶುರು ಮಾಡಬೇಕಾಗಿತ್ತು ಅಥವಾ ಇವತ್ತು ಶುರು ಮಾಡ್ತಾರೆ ಅಂತ ಅನ್ಸುತ್ತೆ ಆದಷ್ಟು ಬೇಗ ಈ ಅರಿವು ಮೂಡಿಸುವಂತಹ ಕೆಲಸಗಳಾಗಲಿ ಯಾಕಂದರೆ ನಮ್ಮ ಜನಕ್ಕೆ ಶಾರ್ಟ್ ಮೆಮೊರಿ ಮರ್ತು ಬಿಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲೆಲ್ಲ ಏನು ಕಷ್ಟಪಟ್ಟಿದ್ದೀವಿ ಅಂತ ಎಷ್ಟೋ ಜನ ಮರ್ತೇ ಬಿಟ್ಟಿದ್ದಾರೆ ಹಾಗಾಗಿ ಮಾಸ್ಕ್ ಹಾಕ್ಕೊಂಡು ನೀವು ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ನಿಮ್ಮ ನಿಮ್ಮ ಎಚ್ಚರಿಕೆನಲ್ಲಿ ನೀವಿರಬೇಕಷ್ಟೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ತಾ ಹೋಗೋಣ ರಾಘು ನಿಜ ಸಾಲು ಸಾಲು ಹಬ್ಬಗಳು ನಾಳೆಯಿಂದನೇ ಶುರುವಾಗ್ತಾ ಇದೆ ಹೀಗಿರಬೇಕಾದ್ರೆ ಜನಸಂದಣಿ ಪ್ರದೇಶಗಳಲ್ಲಿ ಕ್ರಮ ಹೆಂಗೆ ಏನು ಬಿ ಬಿ ಎಂ ಯೋಚನೆ ಯಾವಾಗಿಂದ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಅರವಿಂದ್ ಈಗ ಸದ್ಯಕ್ಕೆ ಬಿಬಿಎಂಪಿಗೆ ಶುರುವಾಗಿರುವಂತಹ ಟೆನ್ಷನ್ನೇ ಅದು ಯಾಕಂದ್ರೆ ಹಬ್ಬಗಳು ಅಂತ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಅದು ಹೆಚ್ಚಾಗಿ ಬೇರೆ ಬೇರೆ ಭಾಗಗಳಿಂದ ಬರುವಂತವರ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ ಜೊತೆಗೆ ಬರ್ತಾ ಇರುವಂತಹ ಹಬ್ಬಗಳಿಂದ ಅದು ದೊಡ್ಡ ಮಟ್ಟದ ಸೆಲೆಬ್ರೇಷನ್ಗಳಿಂದ ಕೂಡಿರುವಂತಹ ಹಬ್ಬಗಳು ಕ್ರಿಸ್ಮಸ್ ಆಗಿರ್ಬೋದು ನ್ಯೂ ಇಯರ್ ಆಗಿರ್ಬೋದು ಅದೇ ರೀತಿಯಾಗಿ ಮುಂದಿನ ಜನವರಿಯ ಸೆಕೆಂಡ್ ವೀಕ್ ಅಲ್ಲಿರುವಂತಹ ಸಂಕ್ರಾಂತಿ ಆಗಿರ್ಬೋದು ಈ ಸಂದರ್ಭಗಳಲ್ಲಿ ಜನ ಮೈಮರೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ ಎನ್ನುವಂಥದ್ದೇ ಸದ್ಯ ಬಿಬಿಎಂಪಿಗೆ ಟೆನ್ಷನ್ ಆಗಿರುವಂಥದ್ದು ಇದೇ ಕಾರಣಕ್ಕಾಗಿ ಬೆಂಗಳೂರಿನ ಜನ ನಿಬಿಡ ಪ್ರದೇಶಗಳು ಅಂದರೆ ಎಲ್ಲಿ ಹೆಚ್ಚಾಗಿ ಜನ ಸೇರ್ತಾರೆ ಪ್ರಮುಖ ವಾಗಿ ಬೆಂಗಳೂರಿನ ಮಾರ್ಕೆಟ್ಗಳು ಹಬ್ಬಗಳ ಸಂದರ್ಭದಲ್ಲಿ ಅವುಗಳ ಹಬ್ಬಗಳಿಗೆ ಬೇಕಾದಂತಹ ಶಾಪಿಂಗ್ ಅನ್ನ ಮಾಡುವಂತದ್ದು ಒಂದು ವಾರ ಮುಂಚೆಯಿಂದಲೇ ಆರಂಭ ಆಗುತ್ತೆ ಅಂತ ಸಂದರ್ಭದಲ್ಲಿ ಹೆಚ್ಚು ಜನ ಸೇರುವಂತಹ ಸಾಧ್ಯತೆ ಇರುವಂತಹ ಕಾರಣಕ್ಕಾಗಿ ಆ ಭಾಗಗಳಲ್ಲಿ ಕೊರೋನಾ ಸ್ಫೋಟ ಆಗಬಹುದು ಅನ್ನುವಂತಹ ಆತಂಕ ಸದ್ಯ ಬಿಬಿಎಂಪಿ ಇದೆ ಸೊ ಇದೇ ಕಾರಣಕ್ಕಾಗಿ ಈ ಹಿಂದೆ ಕಳೆದ ಕೆಲ ಎರಡು ವೇವ್ಗಳಲ್ಲಿ ನಾವು ಏನು ನೋಡಿದ್ವಿ ಆ ಎರಡು ವೇವ್ ಗಳಲ್ಲಿ ಇದ್ದಂತಹ ಒಂದಷ್ಟು ರೂಲ್ಸ್ ಗಳನ್ನ ಜಾರಿ ಮಾಡಲಿಕ್ಕೆ ಬಿಬಿಎಂಪಿ ಸದ್ಯ ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಪ್ರಮುಖವಾಗಿ ಮಾಸ್ಕ್ ಜಾಗೃತಿಯನ್ನು ಮೂಡಿಸುವಂತದ್ದು ಈಗಾಗಲೇ ರಾಜ್ಯ ಸರ್ಕಾರ ಜೊತೆಗೆ ಆರೋಗ್ಯ ಇಲಾಖೆ ಕೂಡ ಹೇಳಿ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತ ನಿಟ್ಟಲ್ಲಿ ಒಂದಷ್ಟು ಪ್ಲಾನ್ ಗಳನ್ನು ಅನ್ನುವಂತ ನಿಟ್ಟಲ್ಲಿ ಒಂದಷ್ಟು ಸೂಚನೆಗಳನ್ನು ನೀಡಿತ್ತು ಜಾಗೃತಿ ಮೂಲಕ ಜನರಿಗೆ ಬಿಬಿಎಂಪಿ ಮಾಡಲಿಕ್ಕೆ ಮುಂದಾಗ್ತಾ ಇದೆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ಈಗಾಗಲೇ ಬಿಬಿಎಂಪಿ ಈ ಸಂಬಂಧಪಟ್ಟಂತೆ ಸ್ಥಳೀಯ ಆರೋಗ್ಯ ಅಧಿಕಾರಿಗಳೇನಿದ್ದಾರೆ ಬಿಬಿಎಂಪಿ ವ್ಯಾಪ್ತಿ ಜೊತೆ ಮಾತುಕತೆಗಳಾಗ್ತಾ ಇದೆ ಕೂಡಲೇ ಇದನ್ನ ಜಾರಿ ಮಾಡದಂತ ಸಂದರ್ಭದಲ್ಲಿ ಜನವರಿಯಲ್ಲಿ ಏನು ತಜ್ಞರು ಹೇಳಿದ್ದಾರೆ ಹೆಚ್ಚಾಗ ಸೋಂಕು ಹೆಚ್ಚಾಗಬಹುದು ಜೊತೆಗೆ ಪಾಸಿಟಿವ್ ಹೆಚ್ಚಾಗಬಹುದು ವ್ಯಕ್ತಪಡಿಸಿದರೆ ಅದನ್ನು ತಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಜನನಿಬಿಡ ಪ್ರದೇಶಗಳು ಹೆಚ್ಚಾಗಿ ಮಾರುಕಟ್ಟೆ ಸೇರಿದಂತೆ ಒಂದಷ್ಟು ಸೆಲೆಬ್ರೇಷನ್ ಏನಿದೆ ಆ ಭಾಗಗಳಲ್ಲಿ ಈ ರೀತಿಯಾದಂಥ ಮಾಸ್ಕ್ ಸೇರಿದಂತೆ ಸಾಮಾಜಿಕ ಅಂತರದ ಬಗ್ಗೆ ಜಾಗೃತಿಗಳನ್ನ ಮೂಡಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಗಳನ್ನು ಹಾಕೊಂಡಿದೆ ಸದ್ಯ ಈ ವಾರ ಅಥವಾ ಮುಂದಿನ ವಾರ ಆರಂಭದಲ್ಲೇ ಈ ರೂಲ್ಸ್ ಏನಿದೆ ಇದನ್ನ ಜಾರಿ ಮಾಡಲಿಕ್ಕೆ ಬಿಬಿಎಂಪಿ ಕೂಡ ಪ್ಲಾನ್ ಅನ್ನ ಅರವಿಂದ್ ಓಕೆ ರಾಘು ತಮ್ಮ ಎಲ್ಲ ಮಾಹಿತಿಗಾಗಿ